ಅವಳು ಬಿಟ್ಟೋದ್ಮೇಲೆ ನಾನು ಕಂಪ್ಲೀಟ್ಲಿ ಶಟರ್ ಆಗ್ಬಿಟ್ಟೆ. 3 ಇಯರ್ಸ್ 11, 12, 13 ಅನುಭವಿಸಿರೋಂಥ ಪೇನ್ ಎಕ್ಸ್ಟ್ರೀಮ್ ನೋಡಿ. ಇವಾಗ ಕೈ ಕಟ್ ಮಾಡಿದ್ದೀನಿ, ಇದನ್ನು ಕುಯ್ಕೊಂಡು ಏನೇನು ಬಿಲ್ಲ ಅಂತ ಹೇಳಿದ್ರೆ ಬಳಗೇಶ್ವರ ಮಾಸ್ಟರ್ ಸದಾಗ್ತೀನಿ. ಹಂಗೆಲ್ಲ ವೆಯ್ಟ್ ಮಾಡಿರೋಂಥ ಸಂದರ್ಭಗಳು. ಜಯಮಂಗಲ ನದಿ ಉಗಮ ಸ್ಥಾನ ಇದೆ ಸರ್ ಇಲ್ಲಿ. ಎಲ್ಲಿದ್ದೀವಿ ಗುರುಳೆ? ಸರ್, ದೇವರಾಯನದುರ್ಗ ಬೆಟ್ಟದಲ್ಲಿ. ತುಮಕೂರಿಂದ ಸುಮಾರು ಒಂದು 7-8 ಕಿಲೋಮೀಟರ್ ಅಷ್ಟೇ, ಒಂದು ಮ್ಯಾಕ್ಸಿಮಮ್ ಅಂದ್ರೆ 10-12 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋಂಥ ಒಂದು ಕ್ಷೇತ್ರ ಇದು. ಎಷ್ಟು ಜನಕ್ಕೆ ಗೊತ್ತು ಗೊತ್ತಿಲ್ಲ, ಬಟ್ ನಿಮ್ಗೆ ಆಲ್ಮೋಸ್ಟ್ ಒಂದು ಊಟಿ ಥರ ಫೀಲ್ ಆಗುತ್ತೆ. ರಿಸರ್ವ್ ಫಾರೆಸ್ಟ್, ಕೆರಡೆ ಹೋದ್ರೆ ನಾಮ ಸಿಲ್ಮೆ ಅಂತ ಇದೆ, ಅದನ್ನು ಕೂಡ ಒಂದು ಸಖತ್ ಪ್ರಸಿದ್ಧವಾದ ಸ್ಥಳ. ನನಗೆ ತುಮಕೂರಿಗೆ ಬಂದರೆ 100% ಇಲ್ಲಿಗೆ ಬಂದು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತೀನಿ, ಏಕಾಂತ ಸಿಗುತ್ತೆ. ಅದು ಬಿಟ್ಟು ಕೂಡ ಈ ಬಿಟ್ಟದ ಜೊತೆ ಆ ದೇವಸ್ಥಾನ ಜೊತೆ ಒಂದಷ್ಟು ನಿಕಟವಾದ ಒಂದು ಸಂಬಂಧ, ಒಂದು ಮೆಮೊರೀಸ್ ಇದೆ. ಒಂದಷ್ಟು ಸೆನ್ಸರ್ ಕಟ್ ಮಾಡಿ ನಿಮಗೆಲ್ಲ ಹೇಳಬೇಕಾಗತ್ತೆ ಹೆಂಗೆ ಹೆಂಗೆ ಏನಂತ. ಯೂಟ್ಯೂಬ್ಗೆ ಏನು ಸೆನ್ಸರ್ ಇಲ್ಲ, ನೀವು ಹೇಳ್ಬೋದು. ನಮ್ಮ ಆಡಿಯನ್ಸ್ ಕೂಡ ಭಾಳ ಮುಕ್ತರು, ಆರಾಮಾಗಿ ತಗೋತಾರೆ. ಸೊ ಬೇಸಿಕಲಿ ನಿಮ್ಮ ಜೀವನದಲ್ಲೂ ಒಂದು ಲವ್ ಸ್ಟೋರಿ ಇರುತ್ತೆ, ನನ್ನ ಜೀವನದಲ್ಲೂ ಒಂದು ಲವ್ ಸ್ಟೋರಿ ಇದೆ. ಸೊ ನಾವು ಪರ್ಟಿಕ್ಯುಲರ್ ಆಗಿ ಅದನ್ನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಸಾಕಷ್ಟು ಆ ಸಂಬಂಧಪಟ್ಟಂಗೆ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಇರುತ್ತೆ. ನಂದು ಹೇಳಬೇಕು ಅಂತ ಹೇಳಿದ್ರೆ, ಒಂದನೇ ಕರೆಕ್ಟ್ ಪ್ರಾಪರ್ ಲಾಂಗ್ ಟರ್ಮ್ ಲವ್ ಆ್ಯಂಡ್ ಮ್ಯಾರೇಜ್ ಸ್ಟೋರಿ ಅಂತ ಹೇಳ್ಬೋದು. ಸೊ 2000 ಶುರು ಆಗಿದ್ದದು, ನಾನು ಅವಳನ್ನ ಮೀಟ್ ಮಾಡಿದ್ದು. ನಿಮ್ಮ ಲವ್ ಕಮ್ ಮ್ಯಾರೇಜ್ ಸ್ಟೋರಿ? ಹೌದು. ಸೊ ಸಮ್ಮರಿ ಪಾಯಿಂಟ್ ಹೇಳಬೇಕು ಅಂತಂದರೆ, ಮೋಸ್ಟ್ ಹ್ಯಾಪಿಯಾಗಿ ಶುರುವಾಗಿ ಟ್ರ್ಯಾಜಿಡಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಇಟ್ಸ್ ಪಾರ್ಟ್ ಆಫ್ ಲೈಫ್. ಸೊ 2000 ಶುರುವಾಗಿದ್ದು, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ, ಅವಳು ಇನ್ನು ಪಿ ಯು ಸಿಯಲ್ಲಿದ್ದಳು. ಒಂದು 4-5 ಇಯರ್ಸ್ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಅಲ್ಲಿಂದ ಶುರುವಾಗಿ 2-3 ಮೂಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ, 2003 ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಲಂಡನ್ಗೆ ಹೋಗಬೇಕು ಅಂತ ಹೇಳಿದಾಗ, ಯಾವ ಅಂಡರ್ಸ್ಟ್ಯಾಂಡಿಂಗ್ ಬಂದ್ವಿ ಅಂತ ಹೇಳಿದ್ರೆ, ಓಕೆ ಹೋಗೋಕ್ಕಿಂತ ಮುಂಚೆ ಮದುವೆ ಆಗಬೇಕು ಅಂತ. ಅವಳು 18 ನಾನು ಇನ್ನೂ 22-23. ಸೊ ಅಂದರೆ ಇದು ಎಷ್ಟೋ ಸಾಕಷ್ಟು ವರ್ಷಗಳ ತನಕ ನಮ್ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ನಾವು ಮದುವೆ ಆಗಿದ್ವಿ ಅಂತ. ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ಬೇಸಿಕಲಿ ಏನಂತಂದರೆ, ಅವಾಗ ಓಕೆ ಮದುವೆ ಆಗಬೇಕಲ್ವಾ, ಸರಿ ಮದುವೆ ಆಗೋಣ ಅಂತ. ಸಾತ್ಯ ಫಿಲಮ್ ಬಂದಿತ್ತು ಆ ಟೈಮಲ್ಲಿ, ಎಲ್ಲ ನೋಡಿದ್ವಲ್ಲ ಒಂದಷ್ಟು ಹಿಂಗೆಲ್ಲ ವಿಜುವಲ್ಸ್ ಈ ಥರ ಎಲ್ಲ ಇರುತ್ತೆ, ಹಿಂಗೆಲ್ಲ ಸಾತ್ಯ ಫಿಲಮ್ ನೋಡಿದ್ರೆ ನೀವು? ನೋಡಿದ್ದೀನಿ. ಸೊ ಅದರಲ್ಲಿ ಹೋಗಿ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಮದುವೆ ಮಾಡಿಸೋದು ಆ ಥರ. ಎಕ್ಸಾಕ್ಟ್ಲಿ ಆ ರೆಫರೆನ್ಸ್ ಅಂತಲ್ಲ, ಬಟ್ ಆಯಿತು ಓಕೆ ಮದುವೆ ಆಗಬೇಕಲ್ಲ ಓಕೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ, ನಾನು 2004 ನಾನು ಲಂಡನ್ಗೆ ಹೋಗಿದ್ದು, 2003 September 4 ನಾವು ಮದುವೆ ಆಗಿದ್ದು. ಒಂದು 3-4 ಫ್ರೆಂಡ್ಸ್ಗಳು ಟಾಟಾ ಸುಮೋ ಒಂದು ಗಾಡಿ ಮಾಡಿಕೊಂಡು, ಅದಕ್ಕಿಂತ 2 ಮುಂಚೆ ಇಲ್ಲಿ ಶಾಸ್ತ್ರಿಗಳ ಹತ್ರ ಬರ್ತೀವಿ ನಾವು ಮದುವೆಗೆ ಅಂತ ಹೇಳ್ಬಿಟ್ಟು, ಉಡುಗೆರೆ ಅಂತ ಹೇಳ್ಬಿಟ್ಟು ಊರು ಕೆರಡೆ. ಸೊ ಉಡುಗೆರೆ ಹತ್ರ ಅಲ್ಲಿ ಅವ್ರ ಮನೆ ಇರೋದು. ಸೊ ಬಂದು ಸ್ವಾಮಿ ಈ ಥರ ಮದುವೆ ಆಗ್ತಿದ್ದೀವಿ, ತಂದೆ ತಾಯಿಗೆ ಯಾರಿಗೂ ಗೊತ್ತಿಲ್ಲ, ಸೊ ನೀವು ಮಾಡಿಸ್ಕೊಡ್ಬೇಕು ಅಂತ. ಅವರು ಹೌದಾ ಓಕೆ ಓಕೆ ಎಲ್ಲ ಮಾಡ್ಸೋಣ, ಇಂಥ ಡೇಟು ಇಂಥ ಟೈಮು ಬಂದ್ಬಿಡಿ, ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ನಿಮಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಓಹೋ, ಇದೇ ಗುಡಿ? ಹಾಂ. ಸೊ ನಾವೆಲ್ಲ ಫುಲ್ಲು ಪ್ರಿಪ್ರೇಷನ್ಸು 2 ಎಲ್ಲ, ಒಂದು 7-8 ಬರಬೇಕಿತ್ತು, ನಾ 3 ಎದ್ರಕೊಂಡು ಕೈದ್ಬಿಟ್ರು ಲಾಸ್ಟ್ ಮಿನಿಟಲ್ಲಿ. ಸೊ ಅವತ್ತು ಬೆಳಗಿನ ಜಾವ 5 ನಾವು ಹೊರಟ್ಬಿಟ್ಟು ಬಂದಿದ್ದು. ಇಲ್ಲೇನಂತಂದ್ರೆ ಬಂದ್ವಿ, ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ದೇವಸ್ಥಾನ ಹತ್ರ ಹೋದ್ವಿ. ಪೂಜಾರಿನು ಬಂದರು ಕರೆಕ್ಟಾಗಿ, ಸ್ವಾಮಿಗಳು ಎಲ್ಲ. ಟಾಟಾ ಸುಮೋ, ಸುಮೋದಲ್ಲಿ ಒಂದೇ ಸುಮೋ, ಅವಳೊಬ್ಳು, ನನ್ನ ಫ್ರೆಂಡ್ಸ್ ಒಂದು 4 ಇದ್ವಿ. ಟ್ವಿಸ್ಟ್ ಏನಂತಂದ್ರೆ, ಸೊ ಬೆಳಗಿನ ಜಾವ 6:30 ಸ್ವಾಮಿಗಳು ಹೇಳಿದ್ದೇನು, ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ನಿಮಗೆ ನಾನೆಲ್ಲ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ಹೋದ್ಮೇಲೆ
ಸೊ ಅಲ್ಲಿ ಬಂದು ಒಂದು ಹೊಸ ಕತೆ ಹೇಳಿದ್ರು, ದೇವಸ್ಥಾನದವರು ಅಡ್ಮಿನಿಸ್ಟ್ರೇಷನ್ ಒಪ್ಕೊಂತಿಲ್ಲ, ಸೊ ಹಂಗಾಗಿ ದೇವಸ್ಥಾನದ ಒಳಗಡೆ ಮಾಡ್ಸೋಕ್ಕಾಗಲ್ಲ, ಒಂದು ಕೆಲಸ ಮಾಡಿ ಇಲ್ಲೊಂದು ಕಲ್ಯಾಣಿ ಇದೆ, ಸೊ ಈ ಕಲ್ಯಾಣಿ ಮುಂದೆ ನೆನೆಸ್ಕೊಂಡು ಸೂರ್ಯಚಂದ್ರರ ಸಾಕ್ಷಿಯಲ್ಲಿ ನೀವು ತಾಳಿ ಕಟ್ಟಿಬಿಡಿ ಅಂತ ಕಾರಣ ಟ್ವಿಸ್ಟು. ಸೊ ಆಯಿತು ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಆಗಿದೆ ಕಲ್ಯಾಣಿ. ಸೊ ಸೆಪ್ಟೆಂಬರ್ 4ನೇ ತಾರೀಕು ಅವಳಿಗೆ ತಾಳಿ ಕಟ್ಬಿಟ್ರಿ, ಕಟ್ಟಿದಂಥ ಸಂದರ್ಭ. ಕಲ್ಯಾಣಿ ಸಾಕ್ಷಿ, ಸೂರ್ಯಚಂದ್ರ ಸಾಕ್ಷಿ. ಹೌದು ಹೌದು. ಬಟ್ ಅದೇ ಸೇಮ್ ಹುಡುಗಿನ ನಾನು 2008 ಮದುವೆ ಆಗ್ತೀನಿ ಫೆಬ್ರವರಿ ಮತ್ತೆ. ಹೌದು, ಅಫಿಷಿಯಲ್ ಆಗಿ. ಸೊ ತುಮಕೂರು ಸಿದ್ದರಾಮೇಶ್ವರ ಸೋಟ್ರಿಯಲ್ಲಿ ಅದ್ಧೂರಿಯಾಗಿ ಎಲ್ಲರ ಮನೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಪ್ರೆಸೆನ್ಸಲ್ಲಿ ಮದುವೆ ಆಗಿದ್ದು. ಸೊ 2 ಸಲ ತಾಳಿ ಕಟ್ಟಿದ್ದೀನಿ. ಅಲ್ಲ, ಒಂದು ಸರಿ ಕನ್ಫ್ಯೂಸ್ ಮಾಡಿದೆ ನನಗೆ, ತಲೆ ಎಲ್ಲ ಕೆಟ್ಟ. 2004 ಮದುವೆ ಆದಾಗ ನಿಮ್ಗೆ ಎಷ್ಟು? 22-23. ಹೌದು, 18-19. ಹೌದು, ಓಕೆ. ಅಲ್ಲಿವ್ರಿಗೆ ಯಾರು ಗೊತ್ತಿಲ್ಲ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅದಾದ್ಮೇಲೆ ನಾನು ಎಲ್ಲ ಆಯ್ತು, ಮಾಮೂಲಿ ನಾನು ಲಂಡನ್ ಹೋದೆ, 3 ಇಯರ್ಸ್ ಆಯ್ತು, ಒಂದು ರೌಂಡ್ ಎಲ್ಲ ಜರ್ನಿ ಆಯ್ತು ಅದು ಇದು. ಸೊ ವಾಪಸ್ ಬಂದೆ ನಾನು 2007. ಸೊ 2008 ನಾನು ಕ್ರಷರ್ ಅಂತ ಹೇಳೋಣಲ್ಲ, ಅದ್ರದ್ದೆಲ್ಲ ಸೆಟಪ್ ಆಯ್ತು. ಸೆಟಪ್ ಆದ್ಮೇಲೆ ಓಕೆ, ಅವಳಿಗೆ ಏನಂತಂದ್ರೆ ನೀನು ಕರೆಕ್ಟಾಗಿ ಒಂದು ಫಸ್ಟು ಒಂದು ಸೆಕ್ಯೂರ್ಡ್ ಇದು ತನಕ ಬರೋ ತನಕ ನಾನು ಪ್ರಪೋಸ್ ಮಾಡೋಕ್ಕಾಗಲ್ಲ ಅಂತ. ಅಲ್ಲ, ಕನ್ಫ್ಯೂಸ್ ಮಾಡಿರಿ, ತಲೆಯೆಲ್ಲ ಕೆಟ್ಟೋಗ್ತಾ ಇದೆ. 2004 ಮದುವೆ ಆದ್ವಿ. ಹೌದು, ಆದರೆ ನೀವು ಅಲ್ವಾ, ನಿಮ್ಗೆ ಅವಾಗ ಒಂದು 22-23, ಮೇಡಮ್ಗೆ ಒಂದು 18-19. ಹೌದು ಹೌದು, ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಹೆಂಗೆ ಮತ್ತೆ ಯಾವಾಗ ಹೇಳಿದ್ರಿ? ಸೊ 2003 ಹಾಗೆ ಅವಳ ಲೈಫ್ ಅವಳು ರೆಸ್ಯೂಮ್ ಮಾಡಿದ್ಲು, ಅವಳು ಇಂಜಿನಿಯರಿಂಗ್ ಡೇಸು ಅದು ಇದೆಲ್ಲ. ನಾನು ಲಂಡನ್ಗೆ ಹೋದೆ. ಸೊ ಅಲ್ಲಿಂದ ನೆಕ್ಸ್ಟ್ 5 ಇಯರ್ಸಲ್ಲಿ ಎಲ್ಲ ಒಂದು ಲೈಫ್ ಒಂದು ಮಟ್ಟಕ್ಕೆ ಅಟ್ಲೀಸ್ಟ್ ಓಕೆ, ನಾನು ಬಿಸ್ನೆಸ್ ಶುರು ಮಾಡಿದೆ ಅವಾಗ. ಆ ಟೈಮಲ್ಲಿ ಓಕೆ, ಇವಾಗ ನಾವು ಮನೇಲಿ ಹೇಳ್ಬೋದು ಮದುವೆ ವಿಚಾರ ಅನ್ನೋ ಒಂದು ಸಂದರ್ಭ ಬಂದು. ಸೊ ಅವಾಗ ನಾವು ಹೇಳಿದ್ದು ಅಂದರೆ ಗೊತ್ತಿತ್ತು, ಇದೇನು ಓಪನ್ ಸೀಕ್ರೆಟ್ ಇತ್ತು, ಅವ್ರ ಮನೆಯಲ್ಲೂ ಗೊತ್ತಿತ್ತು, ನಮ್ಮ ಮನೆಯಲ್ಲೂ ಗೊತ್ತಿತ್ತು, ಇವರಿಬ್ರು ಮಾಡ್ಕೊಂಡಿರ ಅಂತ. ಮದುವೆ ವಿಚಾರ ಗೊತ್ತಿರಲಿಲ್ಲ. ಮದುವೆ ವಿಚಾರ ಇಲ್ಲ. ಹೌದೌದು. ಸೊ ಅದಾದಮೇಲೆ 2008 ಫೆಬ್ರವರಿಯಲ್ಲಿ ನಾವು ಅಫಿಷಿಯಲಿ ಎಲ್ಲರ ಪ್ರೆಸೆನ್ಸ್ಲೂ ಮದುವೆ ಆಗಿದ್ದು ಸಂದರ್ಭ. ಸೊ ಒಂದೇ ಹುಡುಗಿಗೆ 2 ಸಲ ತಾಳಿ ಕಟ್ಟಿದ್ದ ಅಂತ ಒಂದು ವೀರ ನೀವು. 2 ಟೈಮ್ಸ್ ಹೀರೋ ಆಗಿದೆ ಲೈಫಲ್ಲಿ, ವೆರಿ ನೈಸ್. ಸೊ ಯಾ ಅಂದರೆ ಅಲ್ಲ, ನಾನು ಹೇಳೋದು ಈ 4 ಇಯರ್ಸು ಮದುವೆನ ಹೆಂಗೆ ಗುಟ್ಟಾಗಿಟ್ಟಿದ್ರಿ ಅಂತ. ಅದು ಯಾರಿಗೂ ಗೊತ್ತಿರಲಿಲ್ಲ, ಇದ್ದಿದೆ 3-4 ಜನ ಫ್ರೆಂಡ್ಸ್ ಇದ್ರು ಅವತ್ತು, ಅವರೆಲ್ಲ ಸೈಲೆಂಟ್ ಇದ್ರು. ಹೌದೌದು, ಭಾಳ ಒಳ್ಳೆ ಫ್ರೆಂಡ್ಸ್ ಸರ್. ನಾವು ಹಂಗೆ ಮಾಡಿ ಊರ್ಗೆಲ್ಲ ಹೇಳ್ಕೊಂಡ್ಬಿಟ್ರು. ಇಲ್ಲ, ಅವರು ಸಿಗಾಕೊಂಡ್ಬಿಟ್ಟಿರೋರಲ್ಲ, ಹೇಳಿದ್ರೆ ನೀವು ಹೋಗಿದ್ರಲ್ಗೆ ಅಂತ. ಹೆಸರು ಬೇಡ ಅಂತ ಅನ್ಸುತ್ತೆ. ಬಟ್ ನನ್ನ ಜೀವನದಲ್ಲಿ ಅವಳು ಸಖತ್ ಮಹತ್ವದ ಪಾತ್ರ ವಹಿಸಿದಾಳೆ, ನನ್ನ ಸ್ಫೂರ್ತಿಯಾಗಿ ಮತ್ತೊಂದಾಗಿ. ಅದನ್ನು ಎಂಡ್ ಪಾಯಿಂಟ್ ಬರಬೇಕು ಅಂತ ಹೇಳಿದ್ರೆ, ಮತ್ತೆ ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ಮೀ ಟು ಗೆಟ್ ಇನ್ ಟು ಸಿನಿಮಾ ಆ ಕಾರಣನೂ ಕೂಡ ಇದರಲ್ಲಿ ಇದ್ರದ್ದು ಎಂಡ್ ಕಾರಣ ಆಗುತ್ತೆ. ಅಂದರೆ ನಾನೊಂದು ಸ್ವಲ್ಪ ಎಕ್ಸ್ಟ್ರೀಮ್ಲಿ ಟ್ರೆಡಿಷನಲ್ ಅಂತ ಕರಿತಿರೋ ಅಥವಾ ಕನ್ಸರ್ವೇಟಿವ್ ಪೊಸೆಸಿವ್ ಆ ಥರ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಅನ್ಬೋದು. ವೆನ್ ಇಟ್ ಕಮ್ಸ್ ಟು ಗರ್ಲ್ಫ್ರೆಂಡ್, ಫ್ಯಾಮಿಲಿ, ವೈಫ್, ಮೇ ಬಿ ನನ್ನ ಮಗಳಾಗಿದ್ರು ಕೂಡ. ಸೊ ಇಲ್ಲಿಂದ ಶುರುವಾಗಿದ್ದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ಗಳು. ಅಂದರೆ ಅವಳು ಆ್ಯಕ್ಚುಲಿ ಕರೆಕ್ಟಾಗಿ ಇದ್ದಾಳೆ, ಬಟ್ ನಾವು ಅನ್ನೆಸೆಸರಿ ಏನು ಇಂಡಿಯನ್ ಮೆಂಟಾಲಿಟಿ ಇರುತ್ತೆ ನಮ್ಮದು. ಸೊ ಆ ಒಂದು ಮೈಂಡ್ ಸೆಟ್ಟಿಂದನೇ ನೋಡೋಕ್ಕೆ ಶುರು ಮಾಡಿರ್ತೀವಿ ನಾವು ಎಲ್ಲದನ್ನು ಕೂಡ. ಸೊ ನಾನು ತುಂಬ ಎಕ್ಸ್ಟ್ರೀಮ್ಲಿ ಓವರ್ ಪೊಸೆಸಿವ್ ಇದ್ದೆ. ಸೊ ಹಾಗಾಗಿ ನಾವು 2008 ಮದುವೆ ಆದಮೇಲೆ ಒಂದಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಶುರು ಆಯಿತು. ಸೊ ಅವಳು ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ಅವಳು ಇದಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆದಳು, ನಾನು ಅಲ್ಲೇ ಇದ್ದೆ ಹಳ್ಳಿ ಕ್ರಷರಲ್ಲಿ. ಹಳ್ಳಿ ಗಾವ್ ಮಾಡ್ತಾರೆ, ಬೆಳಗ್ಗೆ 6 ಗಂಟೆಗೆ ಹೋದರೆ ಅದೊಂದು ಹಳ್ಳಿ ಕಂಪ್ಲೀಟ್ಲಿ ಬೆಳೆದಾರ ಅಂತ ಹೇಳ್ಬಿಟ್ಟು ನರಸೀಪುರ ಅಂತ. ಬೆಳೆದಾರ ಅಂತ ಊರದು, ತುಮಕೂರಿಂದ 1.5 ಕಿಲೋಮೀಟ್ರು. ಸೊ ಅಲ್ಲಿಂದ ಒಂದು ಸ್ವಲ್ಪ ಓಡೆ ಹೋದರೆ ನರಸೀಪುರ ಅಂತ ಹೇಳ್ಬಿಟ್ಟು ನಮ್ಮ ಕೃಷಿರ ಜಾಗ. ಸೊ ನಂದು ಇಡೀ 8-10 ವರ್ಷ ನಾನು ಬರೀ ಹಳ್ಳಿಯಲ್ಲಿ ಜೀವನ ಮಾಡಿದ್ದೀನಿ ಆಲ್ಮೋಸ್ಟ್. ಹೌದು. ಸೊ ಆ ಸಂದರ್ಭಗಳಲ್ಲಿ ಒಂದಷ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ವ್ಯತ್ಯಾಸಗಳು. 2011 ನಾವಿಬ್ಬರು ಸಪ್ರೇಟ್ ಆಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಅಲ್ಲಿಂದ ಆ್ಯಕ್ಚುಲಿ ನಾನು ಒಂದು 3 ಇಯರ್ಸ್ ಸಾಲಿಡ್ ಡಿಪ್ರೆಷನ್ ಹೊರಡೋಗ್ತೀನಿ. ನಾನು ಆ್ಯಕ್ಚುಲಿ ಹೆವಿ ಸ್ಟ್ರಾಂಗ್ ಕ್ಯಾರೆಕ್ಟರು, ಯಾರನ್ನ ಲವ್ ಫೇಲ್ಯೂರ್ಸ್ ಆದರೆ ಅವರು ಇವ್ರದ್ದು ಏನಾದ್ರು ಸಮಸ್ಯೆ ಆದರೆ ನಾನು ಫುಲ್ ಅವ್ರಿಗೆ ಬುದ್ಧಿ ಹೋದ, ಏ ಹೆಂಗಲ್ಲ ಗುರು, ಹಿಂಗೆ ಹೆಂಗಲ್ಲ ಗುರು ಅಂತ ಹಂಗೆ. ಬಟ್ ನಾವು ಕೆಲವೊಂದೆಲ್ಲ ನಾವು ಬರೀ ಸಿನಿಮಾದಲ್ಲಿ ನೋಡ್ತಿರ್ತೀವಿ,
ಏನು ಡಿಪ್ರೆಷನ್ಸು ಅದು ಇದು ಸಫರಿಂಗ್ಸ್ ಎಲ್ಲ ನಾನಂತ ಅನ್ಕೊಂಡಿರಲ್ಲ, ನನ್ನ ಲೈಫಲ್ಲಿ ಕೂಡ ಈ ಥರ ಒಂದು ಫೇಸಸ್ನ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬಿಟ್ಟೋದ್ಮೇಲೆ ನಾನು ಕಂಪ್ಲೀಟ್ಲಿ ಶಟರ್ ಆಗ್ಬಿಟ್ಟೆ, ಎಕ್ಸ್ಟ್ರೀಮ್ಲಿ ಶಟರ್ ಆಗ್ಬಿಟ್ಟೆ. 3 ಇಯರ್ಸ್ 11, 12, 13 ಅನುಭವಿಸಿರೋಂಥ ಪೇನ್ ಎಕ್ಸ್ಟ್ರೀಮು. ಸೊ ಅವಾಗ ನಾನು ಡಿಸೈಡ್ ಮಾಡ್ತಿದ್ದೆ, ಓಕೆ ಲೈಕ್ ನಾನು ಇದನ್ನೇನೋ ಚೇಂಜ್ ಮಾಡಬೇಕು, ನಾನು ಇದನ್ನೇನೋ ಬ್ರೇಕ್ ಮಾಡಬೇಕು, ಏನೋ ಪ್ರಾಬ್ಲಮ್ ಆಗ್ತದೆ, ಐ ವುಡ್ ಎಕ್ಸ್ಪ್ಲೋರ್ ಸಮಥಿಂಗ್ ಎಲ್ಸ್ ಅಂತ ಅಂದಾಗ ಅವಾಗ ಶುರು ಮಾಡಿದ್ದು, ಓಕೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ. ಅಲ್ಲೇನಾದರೂ ಅಂದರೆ ಐ ಜಸ್ಟ್ ವಾಂಟೆಡ್ ಟು ಶಿಫ್ಟ್ ದಿ ರುಟೀನ್, ಶಿಫ್ಟ್ ದಿ ಜಾಬ್, ಶಿಫ್ಟ್ ದಿ ಪ್ಲೇಸ್, ಶಿಫ್ಟ್ ದಿ ಫೋಕಸ್. ಸೊ ಅಂಥ ಸಂದರ್ಭದಲ್ಲಿ ಹುಟ್ಟಿದ್ದು ಸಿನಿಮಾ. ಅದರ್ವೈಸ್ ಮುಂಚೆಯಿಂದನೂ ಹುಡ್ದಾರಿಂದನೂ ಕೂಡ ಪ್ಯಾಷನೇಟ್ ಆ ಥರ ಅಲ್ಲ, ಬೇರೇನೋ ಮಾಡಬೇಕು, ನನ್ನ ಕ್ರೆಷರ್ ಬಿಟ್ಟು ಈ ಪ್ಲೇಸ್ನ ಬಿಟ್ಟು ಫೋಕಸ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಾಗ ಶುರುವಾದಂಥ ಒಂದು ಜರ್ನಿ ಸಿನಿಮಾ. ಬಟ್ ಟುಗೆದರ್ ಆ 3 ಇಯರ್ಸ್ ಏನು ಅನುಭವಿಸಿದೀವಲ್ಲ ಸಿನಿಮಾದಲ್ಲೆಲ್ಲ ನಾವು ನೋಡ್ತೀವಲ್ಲ, ಅದೇನು ಯಾವುದು ಹುಚ್ಚ ಎಲ್ಲ ಬಂತಲ್ಲ, ಅದು ಎಕ್ಸ್ಟ್ರೀಮ್ ಅದೆಲ್ಲ. ಸೊ ಇವನ್ನ ನನ್ನ ಹೆಂಡ್ತಿನ ಅಂದರೆ ಮೀಟ್ ಮಾಡಬೇಕು ಅಂತಂದಾಗ ಕೆಲವೊಂದ್ಸಲ ಎಲ್ಲ ಕೈ ಕುಯ್ಕೊಂಡು ನಾನು ಅವಳಿಗೆ ನೋಡಿ ಇವಾಗ ಕೈ ಕಟ್ ಮಾಡಿದ್ದೀನಿ, ಇದನ್ನ ಕುಯ್ಕೊಂಡು ಏನೇನು ಬಿಲ್ಲ ಅಂತ ಹೇಳಿದ್ರೆ ಬೆಳಗೇಶ್ವರ ಮಾಸ್ಟರ್ ಸದೋಗ್ತೀನಿ ಅಂತೆಲ್ಲ ವೆಯ್ಟ್ ಮಾಡಿ ಹಂಗೆಲ್ಲ ವೆಯ್ಟ್ ಮಾಡಿರೋಂಥ ಸಂದರ್ಭಗಳು ಈಗ ಮದುವೆ ಆಗಿ ಡೈವರ್ಸ್ ಟೈಮಲ್ಲಿ. ಸೊ ಬಟ್ ಇವಾಗ ಸಮ್ಮರೈಸ್ ಮಾಡಿ ನೋಡಿದ್ರೆ ಇವಾಗ ಆಲ್ಮೋಸ್ಟ್ ನಾವು ಸಪ್ರೇಟಾಗಿ ಒಂದು 8-9 ಇಯರ್ಸ್ ಆಯಿತು, ಇವಾಗ ನಾನು ಸೂಪರ್ ಆಗಿದ್ದೀನಿ, ನನಗೆ ಫುಲ್ ಕ್ಲಾರಿಟಿ, ನಾನೇನು ಲೈಫಲ್ಲಿ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ನನ್ನ ದೃಷ್ಟಿಕೋನದಿಂದ ಸಖತ್ ಕಾಂಪ್ಲಿಕೇಶನ್ ಅಂತ, ಮದುವೆ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಇವೆಲ್ಲ ಸಖತ್ ಕಾಂಪ್ಲಿಕೇಶನ್ ಅಂತ. ಸೊ ಆ ಫೋಕಸ್ ಇವಾಗ ಚೇಂಜ್ ಆಗ್ಬಿಟ್ಟಿದ್ದೇವೆ ಕಂಪ್ಲೀಟಾಗಿ, ಇವಾಗ ವರ್ಕ್ ಏನನ್ನ ಸಾಧನೆ ಮಾಡೋಣ ಹಂಗೆ ಹೋಗುತ್ತೆ. ಬಟ್ ಆ ಮೆಮೊರೀಸ್ ಎಲ್ಲ ಸಖತ್ ಬ್ಯೂಟಿಫುಲ್ ಆಗಿದೆ, ಸಖತ್ ಪೇನ್ಫುಲ್ ಆಗೂ ಇರುತ್ತೆ. ಬಟ್ ಇವತ್ತಿನ ದಿನ ನನಗೆ ಅದು ಕಂಪ್ಲೀಟ್ಲಿ ಮೂವ್ ಆನ್ ಆಗ್ಬಿಡಿಯೇನೆ. ಸೊ ಅವಳು ಮದುವೆಯಾಗಿ ಆರಾಮಾಗಿರ್ತಾಳೆ, 100% ತುಂಬ ಸಕ್ಸಸ್ಫುಲ್ ಆಗಿರ್ತಾಳೆ, ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಈ ಪ್ಲೇಸಿಗೆ ಬಂದರೆ ಅದೆಲ್ಲ ಜ್ಞಾಪನ ಆಗುತ್ತೆ, ದೇವಸ್ಥಾನ ನೋಡಿದ್ರೆ ಆ ಹಳೆ ನೆನಪುಗಳು ಅದೆಲ್ಲ ಸಖತ್ ಜ್ಞಾಪನ ಬರುತ್ತೆ, ಈ ಪ್ಲೇಸಸ್ ಇದು ಇದು ಎಲ್ಲ. ಬಟ್ ಕೆಲವೊಂದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ನನಗೆ ಇವಾಗ ನಾನು ಒಬ್ಬನೇ ಇರೋದೇ ಕರೆಕ್ಟ್ ಅಂತ ನನ್ನ ಪ್ರಕಾರ. ಮಕ್ಕಳಿದ್ದೀರಾ? ಇಲ್ಲ.